हाय फ्रेंड्स नमस्कार वेलकम टू स्मार्ट रजनी चैनल इवत्तीन रेसिपी गोरीकाई पल्य गोरीकाई तुम्बा टेस्टी हेग अंत नोड़ बनी वेजिटेबल तुम्बा जन के इष्ट आगोदिला फ्लेवर अंद्रे इष्ट पड़ल अंतवरू सह तुम्बा इष्ट पट्टु तिंतर चेन्नागिरुत्ते गोरीकाई पल्य 250 ग्राम गोरीकाई तगोंडिदीनि इदन्न ನೀಟಾಗಿ ಕ್ಲೀನ್ ಮಾಡ್ಕೊಂಡು ಕಟ್ ಮಾಡಿಬಿಟ್ಟು ಈ ತರ ಉದ್ದಕ್ಕೆ 1 ಇಂಚ್ ಭಾಗದಷ್ಟು ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಗ್ಯಾಸ್ ಆನ್ ಮಾಡಿ ಅದರ ಮೇಲೆ ಕುಕ್ಕರ್ ಇಟ್ಟು ಅದರಲ್ಲಿ ತೊಳೆದಿರುವಂತ ಗೋರಿಕಾಯಿ ಹಾಕೋಬೇಕು ಇದರಲ್ಲಿ ಗೋರಿಕಾಯಿ ಬೇಯೋದಕ್ಕೆ ಎಷ್ಟು ವಾಟರ್ ಬೇಕೋ ಅಷ್ಟು ಮಾತ್ರ ಹಾಕಿಬಿಟ್ಟು ಸ್ವಲ್ಪ 1/2 ಸ್ಪೂನ್ ಅಷ್ಟು ಸಾಲ್ಟ್ 1/2 ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರ್ ಹಾಕಿಬಿಟ್ಟು 1 ವಿಸಿಲ್ ಬರೋವರೆಗೂ ಇದನ್ನ ಬೇಯಿಸ್ಕೊಬೇಕು 1 ವಿಸಿಲ್ ಬಂದ್ರೆ ಸಾಕಾಗುತ್ತೆ ಇದು ತುಂಬಾ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಈಗ ಮಸಾಲೆಗೆ 2 ಒಣಮೆಣಸಿನಕಾಯಿ 15 ಬೆಳ್ಳುಳ್ಳಿ 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಮಿಕ್ಸಿ ಜಾರ್ ಅಲ್ಲಿ ಹಾಕೊಂಡು ಇದನ್ನೆಲ್ಲ ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕು ಫೈನ್ ಪೇಸ್ಟ್ ಮಾಡ್ಕೋಬೇಕು ಇದನ್ನ ನೋಡಿ ಈ ತರ ಫೈನ್ ಪೇಸ್ಟ್ ಮಾಡಿ ಇಟ್ಕೋಬೇಕು ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲ್ ತಗೋಬೇಕು ಅದರಲ್ಲಿ 5 ಸ್ಪೂನ್ ಮೊಸರು ಹಾಕೋಬೇಕು ಸ್ವಲ್ಪ ಹುಳಿ ಇರುವಂತ ಮೊಸರು ತಗೊಂಡಿದ್ದೀನಿ ನಾನು ಈಗ ಇದರಲ್ಲಿ 1/2 ಸ್ಪೂನ್ ಅರಿಶಿನದ ಪುಡಿ 1/2 ಸ್ಪೂನ್ ಖಾರದ ಪುಡಿ 1 ಸ್ಪೂನ್ ಕೊತ್ತಂಬರಿ ಪೌಡರ್ ಹಾಕೊಳ್ತಾ ಇದೀನಿ ಇದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಖಾರ ಜಾಸ್ತಿ ತಿನ್ನೋರಾದ್ರೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಖಾರದ ಪುಡಿ ಆಲ್ರೆಡಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಕ್ಕೆ ಹಾಕೊಂಡಿರೋದ್ರಿಂದ ನಾನು ಸ್ವಲ್ಪ ಹಾಕೊಂಡಿದ್ದೀನಿ ಅದರ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ಈಗ ಕುಕ್ಕರ್ ಅಲ್ಲಿ ಬೆಂದಿದೆ ನೋಡಿ 1 ವಿಸಿಲ್ ಆಗಿದೆ ಚೆನ್ನಾಗಿ ಬೆಂದಿದೆ ಇದು ಕೂಲ್ ಆದಮೇಲೆ ನೀರೆಲ್ಲ ಈ ತರ ಕೈಯಿಂದ ಹಿಂಡಿಬಿಟ್ಟು ಒಂದು ಪ್ಲೇಟ್ ಅಲ್ಲಿ ಹಾಕೋಬೇಕು ಗೋರಿಕಾಯಿ ಎಲ್ಲ ಈ ತರ ನೀರೆಲ್ಲ ಕೈಯಿಂದ ಹಿಂಡಿ ಗೋರಿಕಾಯಿನ ಬೇರೆ ಪ್ಲೇಟಲ್ಲಿ ಸೆಪರೇಟ್ ಆಗಿ ಇಟ್ಕೋಬೇಕು ಈಗ ಗ್ಯಾಸ್ ಆನ್ ಮಾಡಿಬಿಟ್ಟು ಅದರ ಮೇಲೆ ಒಂದು ಪಾತ್ರೆ ಇಡಬೇಕು ಅದರಲ್ಲಿ 4 ಸ್ಪೂನ್ ಆಯಿಲ್ ಹಾಕೋಬೇಕು ಇದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿನೇ ಬೇಕಾಗುತ್ತೆ 1/2 ಸ್ಪೂನ್ ಅಜವಾಯಿನ ಹಾಕ್ತಾ ಇದೀನಿ ಅಜವಾಯಿನ ಫ್ಲೇವರ್ ನಿಮಗೆ ಇಷ್ಟ ಆಗಿಲ್ಲ ಅಂದ್ರೆ ಜೀರಿಗೆ ಹಾಕೊಳ್ಳಿ ಈಗ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತ ಮಸಾಲಾ ಹಾಕ್ಬಿಟ್ಟು ಈ ತರ ಮಿಕ್ಸ್ ಮಾಡ್ಕೋಬೇಕು ಈ ತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಹಸಿ ವಾಸನೆ ಹೋಗಂಗೆ ಚೆನ್ನಾಗಿ ಬೇಯಿಸ್ಕೋಬೇಕು ಆಯಿಲ್ ಎಲ್ಲ ಬಿಟ್ಕೊಳ್ತಾ ಇದೆ ನೋಡಿ ಈಗ ಬೌಲ್ ಅಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತ ಮೊಸರು ಮತ್ತೆ ಧನಿಯಾ ಪೌಡರ್ ಮಸಾಲಾನ ಹಾಕ್ಬಿಟ್ಟು ಇದನ್ನ ಇದು ಹಾಕಬೇಕಾದ್ರೆ ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ ಇಲ್ಲಂದ್ರೆ ಗ್ಯಾಸ್ ಆಫ್ ಮಾಡಿದ್ರು ಹಾಕೊಂಡಿ ತರ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಂದ್ರೆ ಮೊಸರು ಹಾಕಿರೋದ್ರಿಂದ ಇದು ಒಡೆದೋಗ್ ಬಿಡುತ್ತೆ ನೋಡಿ ಆಯಿಲ್ ಬಿಟ್ಕೊಳ್ತಾ ಇದೆ ಈ ಚೆನ್ನಾಗಿ ಬೆಂದಿದೆ ಈಗ ಗೋರಿಕಾಯಿ ಹಾಕೋಬೇಕು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಳಿ ಇದನ್ನ ಚೆನ್ನಾಗಿ ಆಗುತ್ತೆ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕಬೇಕು ರುಚಿಗೆ ತಕ್ಕಷ್ಟು ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಒಂದು 5 ಮಿನಿಟ್ಸ್ ಬೇಯಿಸ್ಕೋಬೇಕು ಲೋ ಫ್ಲೇಮ್ ಅಲ್ಲಿ ಆಲ್ರೆಡಿ ಬೆಂದಿರೋದ್ರಿಂದ ಬೇಗನೆ ಕುಕ್ ಆಗುತ್ತೆ ಪ್ಲೇಟ್ ಗೆ ಸರ್ವ್ ಮಾಡಿದ್ದೀನಿ ನೋಡಿ ತುಂಬಾ ಟೇಸ್ಟಿ ಆಗಿರುತ್ತೆ ಇದು ಚಪಾತಿ ದೋಸೆ ಎಲ್ಲದಕ್ಕೂ ಸೈಡ್ ಡಿಶ್ ಆಗಿ ಸಹ ಯೂಸ್ ಮಾಡಬಹುದು ತುಂಬಾ ಟೇಸ್ಟಿ ಆಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ಈ ರೆಸಿಪಿ ಹೇಗೆ ಬಂತು ಅಂತ ಸಹ ನನಗೆ ಕಮೆಂಟ್ ಮಾಡಿ ತಿಳಿಸಿ